ಇನ್ನು ಸದಾ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕಿಡಿಯನ್ನ ಕರ್ತಕ್ಕಂತ ಕೇಸ್ ಈಶ್ವರಪ್ಪ ಇದೀಗ ಎಲ್ಲ ಒಂದು ಕಡೆ ಸಾಫ್ಟ್ ಆಗಿ ಮಾತನಾಡದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಿಂದ ಹೊರಗಡೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಕೆಎಸ್ ಈಶ್ವರಪ್ಪ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂತ ಇವಾಗ ಬ್ರೇಕಿಂಗ್ ಇದೆ. ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಬಗ್ಗೆ ನಾನು ಮಾತನಾಡಲ್ಲ. ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಬಹಳ ದೊಡ್ಡ ಸ್ಥಾನ ಇರತಕ್ಕಂತಹ ಅದು. ಕೋರ್ಟಿನ ತೀರ್ಪಿಗೂ ಮುನ್ನ ಸಿಎಂ ಆಗಿರ್ಬೋದು, ಡಿ ಸಿಎಂ ಆಗಿರ್ಬೋದು, ಸತ್ಯಮೇವ ಜಯತೆ ಅಂತೇಳಿ ಹೇಳ್ತಾ ಇದ್ರು. ಇದೀಗ ತೀರ್ಪಿಗೆ ಕಾಂಗ್ರೆಸ್ ನಾಯಕರಿಂದ ಮನ್ನಣೆ ಇಲ್ಲದಂತಾಗಿದೆ ಅಂತೇಳಿ ಇದೀಗ ಕೆಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿ ನಡೆಸಿ ಮಾತನ್ನ ಹೇಳಿರ್ತಕ್ಕಂತಹ ಅದು. ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಕೆ ಎಸ್ ಈಶ್ವರಪ್ಪ. ಮುಖ್ಯಮಂತ್ರಿಗಳು ನಾನು ಏನು ತಪ್ಪು ಮಾಡಿಲ್ಲ ಅಂತೇಳಿ ಹೇಳ್ಕೊಂಡೇ ಕೂಡ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನ್ಯಾಯಾಂಗಕ್ಕೆ ಗೌರವವನ್ನು ಕೊಡ್ತಾರೋ ಇಲ್ವೋ, ಉನ್ನತ ಸ್ಥಾನದಲ್ಲಿ ಇರತಕ್ಕಂಥ ವ್ಯಕ್ತಿ ಕೋರ್ಟಿನ ತೀರ್ಪಿಗೆ ಬದ್ಧವಾಗಿರಬೇಕು, ಕೋರ್ಟನ್ನು ತೀರ್ಪನ್ನು ಒಪ್ಪಬೇಕು, ಅದು ಅವರ ಕರ್ತವ್ಯ ಕೂಡ ಹೌದು ಅಂತೇಳಿ ಇದೀಗ ಕೆ ಎಸ್ ಈಶ್ವರಪ್ಪ ಹೇಳಿರ್ತಕ್ಕಂಥದ್ದು. ಮುಗ್ಧ ಹೆಣ್ಣು ಮಗಳು ಅವರ ಶ್ರೀಮತಿ ಪಾರ್ವತಿ ಅವರು. ಯಾವುದೇ ಕಾರಣಕ್ಕೂ ಕೂಡ ಭಗವಂತ ಅವರಿಗೆ ತೊಂದರೆಯನ್ನು ನೀಡಬಾರ್ದು. ಸಾತ್ವಿಕ ಹೆಣ್ಣು ಮಗಳು ಸಿದ್ದರಾಮಯ್ಯನವರ ಶ್ರೀಮತಿ ಅವರಿರ್ತಕ್ಕಂತಹದ್ದು. ಭಗವಂತನ ದಯದಿಂದ ಅವರ ಪರವಾಗಿ ನ್ಯಾಯ ಸಿಗಲಿ ಅಂತೇಳಿ ಇದೀಗ ಕೆ ಎಸ್ ಈಶ್ವರಪ್ಪ ಮಾತನಾಡಿರ್ತಕ್ಕಂಥದ್ದು. ಕೆ ಎಸ್ ಈಶ್ವರಪ್ಪ ಬಿಜೆಪಿ ಪಕ್ಷದ ಕಟ್ಟಾಳು, ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಸಿದ್ಧಾಂತ, ಸಿದ್ದರಾಮಯ್ಯನವರ ನಡೆಯ ವಿರುದ್ಧವಾಗಿ ಟೀಕೆ ಮಾಡಿಕೊಂಡೇ ಕೂಡ ಬಂದಂತಹವರು. ಸಿದ್ದರಾಮಯ್ಯನವರ ಕ್ರಮಗಳ ಬಗ್ಗೆ ವಿರೋಧಿಸ್ತಲೇ ಬಂದಂತಹವರು. ಇದೀಗ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪೇನಿದೆ, ಈ ಒಂದು ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಸ್ವತಃ ಬಿಜೆಪಿ ನಾಯಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ತಮ್ಮದೇ ಆದಂತಹ ಸಮುದಾಯದವರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿರ್ತಕ್ಕಂಥವರು, ಅವರ ವಿರುದ್ಧವಾಗಿ ಈ ಒಂದು ಬಿಜೆಪಿ ನಾಯಕರು ಮಾತನಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈಶ್ವರಪ್ಪ ಮಾತನಾಡ್ತಕ್ಕಂಥದ್ದು ಯಾವ ಮಟ್ಟದಲ್ಲಿರುತ್ತೆ, ಯಾವ ರೀತಿಯ ರಿಯಾಕ್ಷನ್ ಕೊಡ್ತಾರೆ ಅನ್ನುವಂತಹದ್ದನ್ನು ಜನರು ಕೂಡ ಕಾತರದಿಂದ ನೋಡ್ತಾ ಇದ್ರು. ಆದರೆ ಒಂದಿಷ್ಟು ಸಾಫ್ಟ್ ಆಗಿ ಮಾತನಾಡದಂತೆ ಕಾಣಿಸ್ತಾ ಇದೆ ಕೆ ಎಸ್ ಈಶ್ವರಪ್ಪನವರು. ನಾನು ಅವರ ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಯಾವುದೇ ವಿಚಾರವನ್ನು ಮಾತನಾಡೋದಿಗೆ ಹೋಗೋದಿಲ್ಲ. ಸಿದ್ದರಾಮಯ್ಯನವರ ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಚಕಾರ ಎತ್ತೋದಿಲ್ಲ. ಆದರೆ ಈ ಒಂದು ಪ್ರಕರಣ ನಾನು ಯಾವುದೂ ಕೂಡ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ರು. ಇದೀಗ ನ್ಯಾಯಾಂಗ ಕೂಡ ತನಿಖೆಗೆ ಆದೇಶವನ್ನು ಮಾಡಿರ್ತಕ್ಕಂಥದ್ದು, ಇದನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗತ್ತೆ, ನ್ಯಾಯಾಂಗದ ತೀರ್ಪನ್ನು ಒಪ್ಕೊಳ್ಬೇಕಾಗತ್ತೆ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೋ ಇಲ್ಲೋ ಅನ್ನೋದನ್ನು ತೀರ್ಪಿನ ಮೂಲಕವೇ ಅಥವಾ ತನಿಖೆ ಮೂಲಕವೇ ಕೂಡ ಗೊತ್ತಾಗ್ತಕ್ಕಂಥದ್ದು. ಇದರಿಂದ ವೈಯಕ್ತಿಕವಾಗಿ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಾರದೇ ಇರಲಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಅದರ ಜೊತೆಗೆ ಈ ಒಂದು ಮೂಡ ಹಗರಣ ಅಥವಾ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಶ್ರೀಮತಿಯವರ ಹೆಸರು ಕೇಳಿಬರ್ತಾ ಇದೆ. ಆದರೆ ಇದಕ್ಕೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹದ್ದು ಕೆಲವೊಂದು ಕಡೆ ಮಾತನಾಡ್ತಕ್ಕಂಥದ್ದು, ಕೆಲವೊಂದಿಷ್ಟು ವರದಿಗಳು ನೋಡ್ತಕ್ಕಂಥದ್ದು. ಆದರೆ ಅವರು ಒಂದು ಸಾತ್ವಿಕ ಹೆಣ್ಣು ಮಗಳಾಗಿರ್ತಕ್ಕಂಥದ್ದು, ಎಲ್ಲರನ್ನೂ ಕೂಡ ತುಂಬ ಆದರದಿಂದ ಪ್ರೀತಿ ಗೌರವದಿಂದ ಮಾತನಾಡಿಸ್ತಾರೆ, ಪ್ರೀತಿ ಗೌರವವನ್ನು ಕೊಡ್ತಾರೆ. ಅಂತಹ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು, ಈ ಒಂದು ಪ್ರಕರಣದಲ್ಲಿ ಅವರನ್ನು ಸಿಕ್ಕಾಕ್ಸುವಂತಹ ಕೆಲಸ ಆಗಬಾರ್ದು ಅಂತೇಳಿ ಸಿದ್ದರಾಮಯ್ಯನವರ ಶ್ರೀಮತಿಯವರ ಸಾತ್ವಿಕ ಗುಣದ ಬಗ್ಗೆ ಗುಣಗಾನ ಮಾಡಿರ್ತಕ್ಕಂಥದ್ದು ಕೆ ಎಸ್ ಈಶ್ವರಪ್ಪ. ಜೊತೆಗೆ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಿಂದ ಹೊರಗಡೆ ಬರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಡಿ ಸಿಎಂ ಕೆ ಎಸ್ ಈಶ್ವರಪ್ಪ. ಹೊರಗಡೆ ಬರಲೇ ನಾನೇನು ಹೇಳಕ್ ಇಷ್ಟಪಡಲ್ಲ. ಆದರೆ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಬರೋಕ್ಕಿಂತ ಮುಂಚೆನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಹೇಳ್ತಾ ಇದ್ರು, ಸತ್ಯಮೇವ ಜಯತೆ, ನಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ, ಇದನ್ನು ಹೇಳ್ತಾ ಇದ್ರು.
ಹೀಗೆ ಆಗತ್ತೆ ಅಂತ ಹೇಳಕ್ ಬರಲ್ಲ ಕೋರ್ಟು. ಈ ಕೋರ್ಟ್ ತೀರ್ಪು ಬಂದ ನಂತರ ಮುಖ್ಯಮಂತ್ರಿಗಳು, ಇಡೀ ಸಚಿವ ಸಂಪುಟ, ಎಲ್ಲ ಕಾಂಗ್ರೆಸ್ ಪಕ್ಷ, ಕೇಂದ್ರ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅದಕ್ಕೊಂದು ರೀತಿಯ ತೀರ್ಪಿಗೆ ನಾವು ಮನ್ನಣೆ ಕೊಡಲ್ಲ ಅನ್ನೋಂಥ ಭಾವನೆಯ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಇದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತು ಹೇಳ್ತಿದ್ದಾರೆ. ನಾನೇನೂ ತಪ್ಪು ಮಾಡಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಇದು ಪ್ರಶ್ನೆ ಅದಕ್ಕೆ ಹೇಳಿದೆ, ವೈಯಕ್ತಿಕ ಸಿದ್ದರಾಮಯ್ಯನವ್ರದ್ದು ಅಲ್ಲ ಇದು. ನ್ಯಾಯಾಂಗಕ್ಕೆ ಇವ್ರು ಗೌರವ ಕೊಡ್ತಾರೆ ಇಲ್ಲೋ, ಕೋರ್ಟ್ ತೀರ್ಪಿಗೆ ಅವ್ರು ಬದ್ಧರಾಗ್ತಾರೆ ಇಲ್ಲೋ, ರಾಜ್ಯದ ಮುಖ್ಯಮಂತ್ರಿಯ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕೋರ್ಟ್ ತೀರ್ಪಿಗೆ ಒಪ್ಪಬೇಕಾದ್ದು ಅವ್ರ ಕರ್ತವ್ಯ. ನಾನು ಹಿಂದಿನ ಯಾವುದೋ ಪತ್ರಿಕಾಗೋಷ್ಠಿ ನೀವು ಕೇಳಿದ್ರಿ ಏನಾಗುತ್ತೆ ಅಂತ. ಭಗವಂತನ ದಯದಿಂದ ಅವ್ರ ಪರವಾಗಿ ನ್ಯಾಯ ಸಿಗಲಿ, ಅದರಿಂದ ಅವ್ರು ಹೊರಗೆ ಬರಲಿ. ಎರಡನೇದು, ಏನೂ ಗೊತ್ತಿಲ್ಲದಿರೋಂಥ ಮುಗ್ಧ ಹೆಣ್ಣುಮಗಳು ಅವ್ರ ಶ್ರೀಮತಿಯವರು, ಪಾರ್ವತಿಯವರು, ಯಾವ ಕಾರಣಕ್ಕೂ ಭಗವಂತ ಅವ್ರಿಗೆ ತೊಂದರೆ ಕೊಡಬಾರ್ದು. ಇದು ನಾನು ಪ್ರಾರ್ಥನೆ ಮಾಡಿದ್ದೆ ಭಗವಂತನಲ್ಲಿ. ಎಷ್ಟರ ಮಟ್ಟಿಗೆ ಅವರು ಅಂತಂದರೆ ನಿಮಗೆ ಗೊತ್ತಿದೆ. ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ನನ್ನ ಮನೆ, ಅದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯನವ್ರ ಮನೆ ಪಕ್ಕದ್ದೆ. ನಮ್ಮ ಮನೆಯವ್ರು ಕೇಳಿದ್ರು, ಸಿದ್ದರಾಮಯ್ಯನವ್ರ ಮನೆಯವ್ರು ಹೊರಗೆ ಬರಲ್ಲಲ್ಲ ಏನು ಅಂತ. ಇಲ್ಲ, ಮುಂಚೆಯಿಂದನೂ ಅವ್ರದ್ದು ಅಭ್ಯಾಸ, ದೇವಸ್ಥಾನ, ತೀರ್ಥಕ್ಷೇತ್ರಗಳು ಅವ್ರ ಮನೆ, ಇಷ್ಟು ಬಿಟ್ಟರೆ ಅವ್ರು ಹೊರಗಡೆ ಹೋಗಿದ್ದು ನಾನು ನೋಡಿಲ್ಲ ಅಂದೆ ನಾನು. ಆಗ ನಮ್ಮ ಮನೆಯವರು ಹೇಳಿದ್ರು, ನಾನು ಅವ್ರನ್ನ ಕುಂಕುಮ ಕರೀಲ ನಮ್ಮ ಮನೆಗೆ ಅಂತ. ಅವ್ರು ಯಾವಾಗ ಮನೇಲಿರ್ತಾರೆ ಗೊತ್ತಿಲ್ಲ ನನಗೆ, ನಾನು ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ತಿಳಿಸ್ತೀನಿ ಅಂತ ಹೇಳಿದೆ. ಸಿದ್ದರಾಮಯ್ಯನವ್ರಿಗೂ ಹೇಳಿದೆ ನಾನು ವಿಧಾನಸಭೆಯಲ್ಲಿ, ನಿಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು ಕುಂಕುಮ ಕರಿಬೇಕು ಅಂತಿದ್ದಾರೆ, ಯಾವತ್ತು ಬರಕ್ಕೆ ಹೇಳೋಣ ಅದೇ. ಅಯ್ಯೋ, ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ನನಗೂ ಗೊತ್ತಾಗಲ್ಲ, ಮತ್ತು ಹೊರಗಡೆ ಬರಲೇ ಭಾಳ ಕಡಿಮೆ ಅಪ್ಪ ಅವರು, ನಾನು ಹೇಳ್ತೀನಿ ಅಂದರು. ಅವರು ಕೊನೆಗೂ ಹೇಳಿಲ್ಲ, ಪ್ರಶ್ನೆ ಬೇರೆ. ಅಂದರೆ ಬಹಳ ಸಾತ್ವಿಕ ಹೆಣ್ಮಗಳು ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿ ಅವರು ಸಾತ್ವಿಕ ಹೆಣ್ಣು ಮಗಳು, ಇಂತಹ ಒಂದು ಪ್ರಕರಣದಲ್ಲಿ ಅವರನ್ನ ಸಿಕ್ಕಿ ಹಾಕಿಸುವಂತಹದ್ದು ನಿಜಕ್ಕೂ ಕೂಡ ತಪ್ಪಾಗುತ್ತೆ. ಹೀಗಾಗಿ ಅವರು ಈ ಒಂದು ಪ್ರಕರಣದಿಂದ, ಈ ಒಂದು ಹಗರಣ ಅಂತ ಏನು ಕರಿತಾ ಇದ್ದಾರೆ, ಈ ಒಂದು ಹಗರಣದಿಂದ ಹೊರಗಡೆ ಬರಲಿ ಅನ್ನುವಂತಹದ್ದು ನನ್ನ ಆಶಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ನ್ಯಾಯ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಮನವಿ ಮಾಡಿಕೊಳ್ತೇನೆ ಅಂತೇಳಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದಾರೆ ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪ.